ಇನ್ನು ಬಿಎಸ್ ಯಡಿಯೂರಪ್ಪನವರ ನಿವಾಸಕ್ಕೆ ಎಚ್ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರು ಕೂಡ ಆಗಮಿಸಿದ್ದಾರೆ. ಹಾಸನದಲ್ಲಿ ಪ್ರೀತಮ್ ಗೌಡ ಸೇರಿದಂತೆ ಕೆಲವರೆಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣ ಈ ಸರ್ತಿ ಬೇಡ ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ರೇವಣ್ಣ ಮತ್ತು ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಜೊತೆನಲ್ಲಿದ್ದರು. ಅಂದರೆ ಯಡಿಯೂರಪ್ಪನವರ ಮುಖಾಂತರವೇ ಬಿಜೆಪಿ ನಾಯಕರ ಮನವೊಲಿಸೋದು ಮತ್ತು ಬಿಜೆಪಿ ನಾಯಕರು ತಮಗೆ ವಿರೋಧ ವ್ಯಕ್ತಪಡಿಸದ ರೀತಿಯಲ್ಲಿ ನೀವು ಸೂಚನೆಗಳನ್ನ ಕೊಡಬೇಕು ಅಂತ ಹೇಳೋದಕ್ಕೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರು ಕೂಡ ಇವತ್ತು ಬಿ ಎಸ್ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಚುನಾವಣೆಗೆ ಸಹಕಾರವನ್ನು ಕೋರಿದ್ದಾರೆ. ಜೊತೆಗೆ ನೀವು ಯಡಿಯೂರಪ್ಪನವ್ರನ್ನ ಕಿವಿ ಮಾತು ಹೇಳಿ ಅಂತ ಕೂಡ ಕೇಳಿಕೊಂಡಿದ್ದಾರೆ. ಇವತ್ತು ನಮ್ಮ ಯಡಿಯೂರಪ್ಪ ಸಾಹೇಬ್ರನ್ನು ಮತ್ತು ಹಾಗೂ ವಿಜೇಂದ್ರಣ್ಣನ್ನು ಇಬ್ಬರನ್ನು ಕೂಡ ಭೇಟಿ ಮಾಡಿ ನಾವು ಹಾಸನ ಜಿಲ್ಲೆಯಲ್ಲಿ ಏನು ಒಂದು ಮೈತ್ರಿ ಪಕ್ಷದ ಕೂಟದ ಒಂದು ಅಭ್ಯರ್ಥಿಯಾಗಿ ಒಂದು ದೇವೇಗೌಡರು ಸಾಹೇಬರು ಸೂಚನೆ ಮಾಡಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ನೀವು ಬಂದು ನಮ್ಮನ್ನು ಒಂದು ಪ್ರಚಾರಕ್ಕೆ ಎಲ್ಲ ಬರೋವಂಥ ಕೆಲಸ ಮಾಡಬೇಕು, ನಿಮ್ಮ ಸಹಕಾರ ಇರಬೇಕು ಹಾಗೂ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಹೇಳಿ ಇವತ್ತು ಅವರ ಒಂದು ಆಶೀರ್ವಾದ ಪಡೆಯೋದಕ್ಕೋಸ್ಕರ ಇವತ್ತು ನಾವು ಮತ್ತು ನಮ್ಮ ತಂದೆ ಆದಂಥ ರೇವಣ್ಣ ಸಾಹೇಬರು ಇಬ್ಬರೂ ಕೂಡ ಬಂದು ಅವರ ಆಶೀರ್ವಾದ ಪಡೆದಿದ್ದೀವಿ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು ಆದಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಹಾಗೂ ನಮ್ಮ ಬಿಜೆಪಿ ಪಕ್ಷದ ಯುವ ಮುಖಂಡರು, ರಾಜ್ಯದ ಬಿಜೆಪಿ ಅಧ್ಯಕ್ಷರಾದಂಥ ವಿಜಯಣ್ಣವರನ್ನು ಸಹ ಇವತ್ತು ನಮ್ಮ ಜಿಲ್ಲೆಯ ಏನು ಇವತ್ತು ಇಡೀ ದೇಶದಲ್ಲಿ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ, ಅದರಲ್ಲೂ ವಿಶ್ವದಲ್ಲೇ ಒಬ್ಬ ಪ್ರಧಾನಮಂತ್ರಿಯವರು ದೊಡ್ಡಣ್ಣ ಅನ್ನೋ ಪರಿಸ್ಥಿತಿ ಬಂದು ಅವರು ಇದ್ದಾರೆ. ಈ ಸನ್ನಿವೇಶದಲ್ಲಿ ದೇವೇಗೌಡರು ಮತ್ತು ಯಡಿಯೂರಪ್ಪ ಸಾಹೇಬರಿಬ್ಬರು